ಪ್ಲಾನ್ ಮಾಡೋಣ. ಪ್ರಭುದೇವ್ ಅವ್ರ ಜೊತೆಗೂ ಸಿನಿಮಾ ಪ್ಲಾನ್ ಇವಾಗ ಇದು ನಡೀತಾ ಇದೆ, ಆಲ್ಮೋಸ್ಟ್ ಬೇರೆ ಬರ್ತಾ ಇದೆ. ಗೋಸ್ಟ್ ಗೋಸ್ಟು ಅಂದರೆ ಅದು ಇದು ಕಂಟಿನ್ಯೂಷನ್ ಏನಾಗುತ್ತೆ ಅಂದರೆ ಇದ್ರ ಯಾವ ಥರ ತಗೊಂಡು ಹೋಗ್ತಾರೆ ಅನ್ನೋದನ್ನ ತುಂಬ ಇಂಟ್ರೆ. ಬಟ್ ಇದರಲ್ಲಿ ಗೋಸ್ಟ್ ಟೂ ರೈಸ್ ಆಗೋದು ಭಾಳ ವಿಷಯಗಳಿದೆ, ಭಾಳ ವಿಷಯಗಳನ್ನ ನಾವೇನು ಈ ಸಿನಿಮಾ 2 hours 7 minutes ಇದೆ ಪಿಕ್ಚರ್ ಅಷ್ಟೇ, 2 hours 7 minutes ಅಷ್ಟು ಸ್ಪೀಡ್ ಸಿನಿಮಾ ಇದು. ಆ 2 hours 7 minutes ಒಂದು ಬೇರೆ ಥರವಾದ ಒಂದು ಪ್ರಯತ್ನ ಅಂದರೆ ಒಂದು ಸ್ಪೀಡ್ ಇದರಲ್ಲಿ ಎಷ್ಟ್ರ ಬಗ್ಗೆ ಎಮೋಷನ್ನ ಕೊಡ್ಬೋದು. ಗೋಸ್ಟ್ ಅಂದ ತಕ್ಷಣ ಏನನ್ಕೋತೀವಿ ನಾವು, ಫಸ್ಟ್ ಗೋಸ್ಟ್ ಅಂದ್ರೇ ಒಂದು ಸ್ಕೇರಿ ವಸ್ತು, ಭೂತ ಭೂತ ಅಂದರೆ ಗೋಸ್ಟ್ ಇಲ್ಲ ಗುಮ್ಮ ಹಾರರ. ಬಟ್ ಇದರಲ್ಲಿ ಆ ಇನ್ವಿಸಿಬಿಲಿಟಿ ಭಯಾನಕ ಇರ್ಬೋದು. ಬಟ್ ಲೈಫ್ಲಿ ಭಯ ಇರಬೇಕು, ಬಟ್ ಭಯ ಹುಟ್ಟಿಸ್ಬೇಕು, ಬಟ್ ಅದನ್ನು ಪಾಸಿಟಿವ್ ಆಗಿರ್ಬೇಕು. ಯಾಕಂದರೆ ಮಕ್ಕಳು ಊಟ ಮಾಡಿದವರೆ ಗುಮ್ಮ ಕರೆದು ಬಿಡ್ತೀನಿ ಅಂತ ಹೇಳ್ತಾರೆ, ಅದು ಭಯ ಬಂದ್ಬಿಟ್ಟು ಮಕ್ಕಳು ಊಟ ಮಾಡಲಿ ಅನ್ನ. ಸೊ ಭಯ ಎರಡು ರೀತಿಯಾದ ಭಯ. ಬಟ್ ಇದರಲ್ಲಿ ಭಯ ಬಂದ್ಬಿಟ್ಟು ಯಾತಕ್ಕೋಸ್ಕರ, ಸಿಸ್ಟಮ್ಗೋಸ್ಕರ ಮಾಡ್ತಾನೆ, ಒಳ್ಳೇದಕ್ಕೆ ಭಯ, ಒಳ್ಳೇದಕ್ಕೆ ಭಯ, ಯಾತಕ್ಕೆ ಮಾಡ್ತಾನೆ, ಏನು ನಡೀತಾ ಇದೆ, ವಾಟ್ ಇಸ್ ಬಿಕಾಸ್ ಈ ಶೋ ಟ್ರೈಲರ್ ನೋಡಿದಾಗ ಬರೀ ಜೈಲು ನಡೀತು, ಏನು ಏನು ಜೈಲು ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಜೈಲು ಏನೋ ಒಂದು ಕ್ಯಾಪ್ಚರ್ಮೆಂಟ್ ಇರ್ಬೋದಾ, ಏನು ಜಯರಾಮ್ ಸರ್ ಬರ್ತಾರೆ ಲಾಸ್ಟ್ ಒಂದು ಯಂಗ್ ಗೆಟಪ್ ತೋರಿಸ್ತೀವಿ, ಅದು ಅನುಪಮ್ ಖೇರ್ ಜೊತೆ ಇರ್ತಾರೆ ಏನು. ಬಟ್ ಜನಗಳಿಗೆ ಇವೆಲ್ಲ ಎಲ್ಲರಿಗೂ ಏನಾಗ್ತದೆ, ಕ್ಯೂರಿಯಾಸಿಟಿ, ಯಾಕೆ ಏನು ಇದು ಪೀರಿಯಡ್ ಫಿಲಮ್, ಆ ಕ್ವಶನ್ಸ್ನ ಅವರೇ ಅವ್ರು ಸಾಲ್ವ್ ಮಾಡೋಕೆ ನೋಡ್ತಾ ಇದ್ದಾರೆ. ಸೊ ವಿಲ್ ಒಂದು ಡಿವಿಯೇಷನ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯ್ತು, ಶ್ರೀನಿ ದ ವೇ ಹಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ. ಸೊ ಒಂದು ಸ್ವಲ್ಪ ಆಮೇಲೆ ಡೈಲಾಗ್ ವೈಸ್ ಇರ್ಬೋದು, ಇಲ್ಲ ಸಿನಿಮಾದಲ್ಲಿ ಸ್ಪೀಡ್ ಇರ್ಬೋದು, ಆ್ಯಕ್ಷನ್ ಬ್ಲಾಗ್ಸ್ ಇರ್ಬೋದು. ಎಂಟರ್ಟೈನ್ಮೆಂಟ್ಗೆ ಆ್ಯಕ್ಷನ್ ಬ್ಲಾಗ್ಸ್ ಎಲ್ಲ ಇದ್ರೂ ಡೈಲಾಗ್ಸ್ಗಳು ಭಾಳ ಕ್ಯಾಚಿ ಆಗಿದೆ, ಅಚ್ಚುಕಟ್ಟಾಗಿ ಬರ್ತಿದ್ದಾರೆ, ತುಂಬ ಓವರ್ಲೋಡಿಂಗ್ ಇರೋ. ಒಂದು ಸತಿ ಏನಾಗುತ್ತೆ ಅಂದರೆ ಡೈಲಾಗ್ ಕೇಳಿ ಕೇಳಿ ಏನೇ ಓವರ್ ಮೊನಾಟನಸ್ ಆಗ್ಬಿಡುತ್ತಲ್ಲ ಅನ್ನೋ ಥರ ಇರಲ್ಲ, ಇದನ್ನು ಬ್ಯಾಲೆನ್ಸ್ ಆಗಿದೆ. ಯಾಕೆ ನನಗೆ ಆಫ್ಟರ್ 2018 ಭಾಳ ಡಿಫ್ರೆಂಟ್ ಫಿಲ್ಮ್ಸೇ ಬರ್ತಾಯಿತ್ತು, ಟಗರು ಇರ್ಬೋದು ಇಲ್ಲಾಂದರೆ ಮಫ್ತಿ ಇರ್ಬೋದು, ವೇದ, ಆಮೇಲೆ ಬೈರಾಗಿ. ಸೊ ಎಲ್ಲ ಒಂದು ಡಿಫ್ರೆಂಟ್ ಆ ಇದರಲ್ಲಿ ಈ ಜಾನರ್ ಸ್ವಲ್ಪ ಡಿಫ್ರೆಂಟ್ ಇದೆ. ನಾನು ಅದೇ ಸರ್ ಕೇಳಬೇಕಂತಿದ್ದೆ, ನೀವು ಕಥೆ ಆಯ್ಕೆ ಮಾಡ್ಕೊಳ್ಳುವಾಗ ಯಾವಾಗಲೂ ಎಲ್ಲರೂ ವಿಭಿನ್ನತೆನ ಹುಡುಕ್ತಾ ಇರ್ತಾರೆ, ನೀವು 1000ಕ್ಕೂ ಜಾಸ್ತಿ ಕತೆ ಕೇಳಿರ್ತೀರಾ, ಸಿನಿಮಾ ಒಪ್ಕೊಳ್ಳುವಾಗ ಇದು ಡಿಫ್ರೆಂಟ್ ಅಂತ ನೀವು ಹೆಂಗೆ ಅದನ್ನು ಇದು ಮಾಡ್ತೀರಿ ನೋಡ್ತೀರಾ? ಕತೆ ಹೇಳೋ ರೀತಿ ಇದೆಯಲ್ಲ ಅದು ನಮಗೆ ಡಿಫ್ರೆಂಟ್ ಅನಿಸುತ್ತೆ. ಇದು ನಾವು ಗ್ಯಾಂಗ್ಸ್ಟರ್ ಫಿಲಮ್ ಅಂತ ಗ್ಯಾಂಗ್ಸ್ಟರ್ ರೋಲ್ಸ್ ಎಷ್ಟೋ ಮಾಡಿದ್ರು, ಈ ಗ್ಯಾಂಗ್ಸ್ಟರ್ ಏನು ಗ್ಯಾಂಗ್ಸ್ಟರ್ ಇವನು? ಒರಿಜಿನಲ್ ಗ್ಯಾಂಗ್ಸ್ಟರ್, ಒರಿಜಿನಲ್ ಗ್ಯಾಂಗ್ಸ್ಟರ್. ಬಟ್ ಯಾತಿಕ್ ಹಂಗೆ ಕರೀತಾರೆ, ಒಂದು 2-3 ಶೇಡ್ಸ್ ಬರುತ್ತೆ, ಆ ಶೇಡ್ಸ್ ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಕತೆ ಬಂದ್ಬಿಟ್ಟು ಸ್ಪೀಡ್ ಆಗಿದೆ, ಯಾಕೆ ಯೂಶ್ವಲಿ ಏನು ಮಾಡ್ತೀವಿ, ಹೀರೋಯಿನ್ ಇಲ್ವಲ್ಲ ಏನು ಮಾಡೋದು, ಸಾಂಗ್ಸ್ ಇಲ್ವಲ್ಲ, ನಮ್ಮ ಇದರಲ್ಲಿ ಅದೆಲ್ಲ ಬೇಕು ಅಂತ ಅನಿಸ್ಲಿಲ್ಲ. ಕತೆ ಕೇಳಬೇಕಂದ್ರೆ ಆ ಫ್ಲೋಲಿ ತುಂಬ ಬ್ಯೂಟಿಫುಲ್ಲಾಗಿ ಅದ್ಭುತವಾಗೇ ಇದೆ.